ಮೈಸೂರಿನ ಕೆಆರ್ ನಗರದ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭವಾನಿ ರೇವಣ್ಣ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಕೆಆರ್ ನಗರದ ಮಹಿಳೆಯನ್ನ ಕಿಡ್ನಾಪ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಭವಾನಿ ನಿರೀಕ್ಷಣಾ ಜಾಮೀನು ಆದೇಶ ಇವತ್ತು ಹೊರಬೀಳಲಿದೆ. ಈಗಾಗಲೇ ವಾದವನ್ನ ಆಲಿಸದೆ ಕೋರ್ಟ್ ವಾದ ಪ್ರತಿವಾದಗಳು ನಡೆದಿದೆ, ಎಲ್ಲವನ್ನು ಕೂಡ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಇವತ್ತು ತೀರ್ಪನ್ನ ನೀಡಲಿದ್ದಾರೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಪೀಠ. ಹೈಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ನಡೆದಿದೆ, ವಾದ ಪ್ರತಿವಾದಗಳು ಎಲ್ಲವೂ ಕೂಡ ನಡೆದಿದೆ, ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ತೀರ್ಪು ಏನಾಗಿರುತ್ತೆ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಭವಾನಿ ರೇವಣ್ಣ ಅವರ ಭವಿಷ್ಯ ನಿರೀಕ್ಷಣಾ ಜಾಮೀನಿನ ಆದೇಶ ಇವತ್ತು ಹೊರಗೆ ಬೀಳುತ್ತೆ. ತೀರ್ಪನ್ನು ನೀಡಲಿದ್ದಾರೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಪೀಠ. ಸಾಕಷ್ಟು ವಾದ ಪ್ರತಿವಾದಗಳು ನಡೆದಿದ್ವು ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತೆ, ಇವತ್ತು ಅದರ ಭವಿಷ್ಯ ನಿರ್ಧಾರ ಆಗುತ್ತೆ. ಭವಾನಿ ರೇವಣ್ಣ ಜೈಲು ಊಟ ಫಿಕ್ಸಾ ಅಥವಾ ವಿಚಾರಣೆಗೆ ಈಗಾಗಲೇ ಹಾಜರಾಗಿಲ್ಲ, ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ವಿಚಾರಣೆ ನಡೆಸುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗಾಗಲೇ SIT ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಜಾಮೀನಿನ ಭವಿಷ್ಯ ಏನಾಗುತ್ತೆ ಅನ್ನೋದು ಇವತ್ತು ಗೊತ್ತಾಗುತ್ತೆ.